ನಮಸ್ತೆ ವೀಕ್ಷಕರೇ, ಇಂದಿನ ರೆಸಿಪಿ ಸಾಫ್ಟ್ ಸ್ಪಾಂಜಿ ರವಾ ಇಡ್ಲಿ. ಅರ್ಧ ಕಪ್ನಷ್ಟು ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು 3-4 ಗಂಟೆಯ ಕಾಲ ನೆನೆಯಲು ಇಡಿ. ನೆನೆದ ಉದ್ದಿನ ಬೇಳೆಯನ್ನು ಚೆನ್ನಾಗಿ ತೊಳೆದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ. ಇದಕ್ಕೆ ಈಗ 2 ಕಪ್ನಷ್ಟು ಅನ್ನವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಹಿಟ್ಟು ಈ ಹದದಲ್ಲಿದೆ. ರುಬ್ಬಿದ ಹಿಟ್ಟನ್ನು ಒಂದು ಪಾತ್ರೆಗೆ ಸುರಿದುಕೊಳ್ಳಿ. ಇನ್ನೊಂದು ಪಾತ್ರೆಯಲ್ಲಿ 2.5 ಕಪ್ನಷ್ಟು ರವೆಯನ್ನು ಹಾಕಿಕೊಳ್ಳಿ. ಈ ರವೆಗೆ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಲ್ಲಿ ತೊಳೆದುಕೊಳ್ಳಿ. ಇಲ್ಲಿ ನಾವು ಉಪ್ಪಿಟ್ಟಿನ ರವೆಯನ್ನು 1 ನಿಮಿಷಗಳವರೆಗೆ ಮಂದಾವರಿಯಲ್ಲಿ ರೋಸ್ಟ್ ಮಾಡಿ ಉಪಯೋಗಿಸಿದ್ದೇವೆ. ಹೀಗೆ ಮಾಡುವುದರಿಂದ ರವೆ ಉದ್ದಿನ ಬೇಳೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಮತ್ತು ಹಿಟ್ಟು ಹುಳಿ ಬರುವುದಿಲ್ಲ. ತೊಳೆದ ರವೆಗೆ ಉದ್ದಿನ ಬೇಳೆಯ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿಕೊಳ್ಳಿ. ಬೇಕಿದ್ದರೆ 1/4 ಕಪ್ನಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ. ಹಿಟ್ಟು ಈ ಹದದಲ್ಲಿ ಇರಲಿ. ಈ ಹಿಟ್ಟನ್ನು 5-6 ಗಂಟೆ ಅಥವಾ ರಾತ್ರಿ ಪೂರ ನೆನೆಯಲು ಬಿಡಿ. ಹಿಟ್ಟು ಚೆನ್ನಾಗಿ ನೆನೆದು ಮೇಲೆ ಬಂದಿದೆ ನೋಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಇಡ್ಲಿ ಸ್ಟೀಮರ್ ಅಥವಾ ಬಾಣಲೆಯಲ್ಲಿ ಕೂಡ ಇಡ್ಲಿಗಳನ್ನು ಮಾಡಿಕೊಳ್ಳಬಹುದು. ನಾವಿಲ್ಲಿ ಬಾಣಲೆಯಲ್ಲಿ ಇಡ್ಲಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಬಾಣಲೆಯಲ್ಲಿ ಕುಕ್ಕರ್ನ ಬೇಸನ್ ಇಟ್ಟು 2-3 ಕಪ್ನಷ್ಟು ನೀರನ್ನು ಹಾಕಿ ಬಿಸಿಯಾಗಲು ಇಡಿ. ಇಡ್ಲಿಯ ತಟ್ಟೆಗಳಿಗೆ ಎಣ್ಣೆ ಸವರಿ ಇಟ್ಟುಕೊಳ್ಳಿ. ನೀರು ಬಿಸಿಯಾಗುತ್ತಲೇ ಎಣ್ಣೆ ಸವರಿದ ತಟ್ಟೆಗಳನ್ನು ಬಾಣಲೆಯೊಳಗೆ ಇಟ್ಟುಕೊಳ್ಳಿ. ಈಗ ಇಡ್ಲಿಯ ತಟ್ಟೆಯ ಒಳಗಡೆ 1/4 ಅಂಶದಷ್ಟು ಹಿಟ್ಟನ್ನು ತುಂಬಿಕೊಳ್ಳಿ. ಮುಚ್ಚಳ ಮುಚ್ಚಿ 8-10 ನಿಮಿಷಗಳವರೆಗೆ ಮಧ್ಯಮ ಉರಿಯಲ್ಲಿ ಇಡ್ಲಿಗಳನ್ನು ಬೇಯಿಸಿಕೊಳ್ಳಿ. ಬೆಂದ ಇಡ್ಲಿಯ ತಟ್ಟೆಗಳನ್ನು ನೀರು ತುಂಬಿದ ಪ್ಲೇಟಿನ ಮೇಲೆ ಇಟ್ಟು 2 ನಿಮಿಷ ತಣ್ಣಗಾಗಲು ಬಿಡಿ. ಈಗ ಮೃದುವಾದ ರುಚಿಯಾದ ರವಾ ಇಡ್ಲಿ ರೆಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.